ಹಾಯ್ ಎವ್ರಿಮನ್, ವೆಲ್ಕಮ್ ಬ್ಯಾಕ್ ಎಲ್ರಿಗೂ. ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಹೊಸದಾಗಿ ಸ್ಕೀಮ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಸ್ಕೀಮ್ ಅಂಡರ್ ವಿದ್ಯಾರ್ಥಿಗಳಿಗೆ ಉಚಿತ ಇಂಟರ್ನ್ಶಿಪ್ನ ಕೊಡ್ತಾ ಇದ್ದಾರೆ. ಮೈನ್ ಹೈಲೈಟ್ ಏನಂದರೆ ವಿತ್ ಸ್ಟಿಫೆಂಡ್ ಅಪ್ ಟು 5K ಸ್ಟಿಫೆಂಡ್ ಕೊಟ್ಟು ನಿಮಗೆ ಇಂಟರ್ನ್ಶಿಪ್ನ ಪ್ರೊವೈಡ್ ಮಾಡ್ತಾರೆ. ಬರೋಬ್ಬರಿ 1 ಲ್ಯಾಕ್+ ವಿದ್ಯಾರ್ಥಿಗಳಿಗೆ ನಾವು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಬೇಕು. ಯಾರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗಿದೆ ಅದನ್ನು ತಡೆಗಟ್ಟಬೇಕು ಅಂತೇಳಿ ಅಲ್ಲಿ ಮಾನ್ಯ ನರೇಂದ್ರ ಮೋದಿ ಸರ್ಕಾರದವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅಪರ್ಚುನಿಟಿ ಕೂಡ ಇದೆ, 12 ಮಂತ್ ನಿಮಗೆ ಇರುತ್ತೆ. ಅಕಾಡೆಮಿಕ್ ಇಯರ್ ಎಲಿಜಿಬಿಲಿಟಿ ಮೇಲೆ ನೀವು ಫಿಲ್ ಮಾಡುತ್ತೆ. ಈಚ್ ಇಂಟರ್ ಅರೌಂಡ್ 1000 ಅಷ್ಟು ಏನಂದ್ರೆ ಮಂತ್ಲಿ ಸ್ಟಿಫಂಡ್ ಬಂದ್ಬಿಟ್ಟು ಗೌರ್ಮೆಂಟ್ ಇಂದ ಪ್ರೊವೈಡ್ ಮಾಡ್ತಾರೆ. ಅದೇ ರೀತಿ ಇದು ಬಂದ್ಬಿಟ್ಟು ಪ್ಲಸ್ ಇನ್ಸೆಂಟಿವ್ ಸಿಗುತ್ತೆ ಅಂದ್ರೆ ಪ್ಲಸ್ ಕಂಪನಿಯವರು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಇನ್ಸೆಂಟಿವ್ ಸಿಗುತ್ತೆ. ಇಂಟರ್ನ್ಶಿಪ್ ನಿಮಗೆ ಆಲ್ರೆಡಿ ಗೊತ್ತು ಅನ್ಕೋತೀರಾ, ಹಾಗೆ ಸ್ಕಿಲ್ ಡೆವಲಪ್ಮೆಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಎಜುಕೇಶನ್ ಏನಿದೆ ನೋಡ ಬನ್ನಿ. ಇಂಡಿಯಾ 24 ಆಗಿರಬೇಕು, 21-24 ರೇಂಜ್ ಇರಬೇಕು. ಎನಿ ಆನ್ಲೈನ್ ಅಪ್ಲೈ ಮಾಡಬಹುದು. ಸೆಕೆಂಡ್ ಸ್ಕೂಲ್ ಅಥವಾ ITI ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಅಥವಾ ಎನಿ ವ್ಯಾಲ್ ಡಿಗ್ರಿ ಲೈಕ್ BMB ಫಾರ್ ಇರ್ಬೇ ಎಲಿಜಿಬಲ್ ಎಲಿಜಿಬಲ್ ಇಲ್ಲ ಅಂದ್ರೆ ITI ಸೇಲ್ ಇಲ್ಲ, CA, CM, MBBS, MBA, ಮಾಸ್ಟರ್ ಮಾಡಿದ್ರೆ ಅವ್ರು ಕೂಡ ಎಲಿಜಿಬಲ್ ಇದ್ರೆ ರಿಸರ್ವೇಷನ್ ಆಗಿ ಜನರೇಷನ್ ಮಾಡಿಲ್ಲ. ಈ ಸ್ಕಿಲ್ ಅಪ್ರೆಂಟಿಶಿಪ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಆಲ್ರೆಡಿ ಏನಾದ್ರು ಸೆಂಟ್ರಲ್ ಅದೇ ಸ್ಟೇಟ್ ಗವರ್ಮೆಂಟ್ ಇಂದ ತಗೊಂಡಿದ್ರೆ ಅವರು ಕೂಡ ಎಲಿಜಿಬಲ್ ಅಂತ ಹೇಳ್ತಾರೆ. ಮತ್ತೆ ನಾಟ್ಸ್ ಇಂದ ಯಾರೆಲ್ಲ ಇಂಟರ್ನ್ಶಿಪ್ ತಗೊಂಡಿದ್ದಾರೆ ಅಥವಾ ಅಪ್ರೆಂಟಿಶಿಪ್ ತಗೊಂಡಿದ್ದಾರೆ ಅವ್ರು ಎಲಿಜಿಬಲ್ ಇಲ್ಲ ಅಂತ ಇದ್ದಾರೆ. ಮತ್ತೆ ಆನ್ಲೈನ್ ಇನ್ಕಮ್ ಬಂದ್ಬಿಟ್ಟು 8 ಲಕ್ಷ ಮೇಲೆ ಬರೋದಿದೆ. ಗೌರ್ಮೆಂಟ್ ಇಲ್ಲಿದ್ದಾರೆ BCom BPharm ಅಥವಾ ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಸರ್ಟಿಫಿಕೇಟ್ ಅಥವಾ ITI ಇರಬೇಕಾಗುತ್ತೆ. ಇಲ್ಲಿ ಮಾಡಿ ನೋಡೋದು ಟ್ರೈ ಮಾಡಬಹುದು. ಇದನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಯಾವ ರೀತಿ ಅಂದ್ರೆ ಟಾಪ್ 500 ಕಂಪನಿಗಳು ಪ್ರಾಜೆಕ್ಟ್ ಮಾಡ್ತಾರೆ, ಅಪ್ಲಿಕೇಶನ್ ರಿಫೈ ಮಾಡಿ ರಿಜೆಕ್ಟ್ ಆಗ್ತಾ ಆಫರ್ ಜನ ಡೇಟ್ ಮಾಡೋರು ನಿಮಗೆ ಅಪ್ ಟು 5000 ನಿಮಗೆ ಕೊಡ್ತಾರೆ. ಗೌರ್ಮೆಂಟ್ ಡೈರೆಕ್ಟ್ ಆಗಿ ಡಿವಿಡೆಂಡ್ ಟ್ರಾನ್ಸ್ಫರ್ ಮಾಡಿ ಅಂತಂದ್ರೆ 1000 ರೂಪಾಯಿ ಹೇಳಿದ್ದಾರೆ. ಫೆಸಿಲಿಟಿ ಡಾಕ್ಯುಮೆಂಟ್ ಅಂದ್ರೆ ಆಧಾರ್ ಕಾರ್ಡ್ ಎಜುಕೇಶನ್ ಸರ್ಟಿಫಿಕೇಟ್ ಅದೇ ರೀತಿ ಅಡ್ವಾನ್ಸ್ ಸರ್ಟಿಫಿಕೇಟ್ ಬರಬೇಕಾಗುತ್ತೆ. ಅಪ್ ಟು 12 ಮಂತ್ ತಗೊಂಡು ನಿಮಗೆ ಪೇಮೆಂಟ್ ಕೂಡ ಮಾಡ್ತಾರೆ. ನಿಮಗೆ ಪ್ರೊವೈಡ್ ಮಾಡೋ ಮುಖಾಂತರ ನಿಮಗೆ ಸ್ಟಿಫಂಡ್ ಅಂತ ಕೊಡ್ತಾರೆ, ಹೆಲ್ಪ್ಫುಲ್ ಆಗಿ ಇಟ್ಟು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೆಲ್ಲ ಕೊಟ್ಟು ನೋಡ್ಬೋದು. ನಾವು ಶ್ರೈ ಮಾಡಿ ಯಾವ ರೀತಿ ಇದರಲ್ಲಿ ಪ್ರೊಫೈಲ್ ಮಾಡಿದ್ರೆ ಆಗುತ್ತೆ ಓಪರ್ ಅಂತ ನಿಮ್ಮ ಆಧಾರ್ ಅಪ್ಲೋಡ್ ಆಗುತ್ತೆ. ಪರ್ಸೆಂಟ್ ಅಂತ ಎಷ್ಟು ಪಡೆದು ನಿಮಿಷ ನಿಮಗೆ ಇಲ್ಲೆಲ್ಲ ಎಷ್ಟೆಲ್ಲ ಇದೆ ಇದನ್ನು ಮಾಡೋದು ಕಣ.